ದೇಶಕ್ಕಾಗಿ ಹೋರಾಟ ಮಾಡಿದನು ಎಲ್ಲಿ ಅದು ಒಂದು ಉದಾಹರಣೆ ಅಂತ ಅವರು ತೋರಿಸಬೇಕು ಅವರು ಹುತಾತ್ಮ ದೇಶ ಪ್ರೇಮ ತೀರ್ಮಾನ ಮಾಡಬೇಕು ದೇಶಕ್ಕೆ ಇಡೀ ಆಸ್ತಿ ಬರದಂತ ನೇರನ್ನು ಫೋಟೋದಿಂದ ಬಿಡ್ತಾರಲ್ಲ ಯಾವ ಉದ್ದೇಶ ಯಾಕೆ ಈ ರೀತಿಯ ಪೋಸ್ಟ್ ಗಳನ್ನು ತೆಗಿ ಅವರಿಗೆ ಹೆದರಿಕೆ ಇಲ್ಲ ಬೆಂಗಳೂರಲ್ಲಿ ಹೋಗ್ತಾರೆ ಟಿಪ್ಪು ಸುಲ್ತಾನ್ ತೆಗಿತಾರೆ ನಾನು ಕೇಳ ವಾಟ್ ಇಸ್ ದಿ ಗವರ್ನಮೆಂಟ್ ಡೂಯಿಂಗ್ ಕಣ್ಣು ಮುಚ್ಚಿ ನೀ ಯಾಕೆ ಕೂತ್ಕೊಂಡಿದ್ದೀರಿ ಸಾಲ್ವರ್ಕರ್ ಸ್ವತಂತ್ರ ಹೋರಾಟಗಾರರಲ್ಲ ಅಂತ ಹೇಳಿ ನಾವು ಎಲ್ಲಿ ಕೂಡ ಹೇಳಲಿಲ್ಲ ಅವರು ब्रिटिश होराटे तक जेल अंडमान जेल हाकु अंडमान जेल गंत सत्य जोतली अंडमान जेल इन इन मुनूर जन आ जेल शिक्षा अनुभवस्त अदली बहुत जनर ब्रिटिशर एदे गुंडिटू इनवर कग्गि नेने सायसु इन्नु केलवरु कठिन शिक्षे कोट्टु लाठियल्लि एटु कोट्टु सत्तरु केलवरिगे ऊट इल्लदे सत्तरु आदरे सार्वर्कर ब्रिटिशरिगे अत्तक्किंतलू दयाभीक्षे बेडिके मत्तु दयापालनेय अर्जियन्नु बरेद्रु कंटिन्यूस् आगि ನನ್ನ ತಪ್ಪಾಯಿತು ನಾನು ಸ್ವತಂತ್ರ ನಾನು ಭಾಗವ ನಿಮ್ಮ ವಿರುದ್ಧ ನಾನು ಯಾವುದು ಭಾಗವಹಿಸಿರಲಿಲ್ಲ ನನಗೆ ಒಮ್ಮೆ ಕ್ಷಮೆ ಕೊಡಿ ನನ್ನನ್ನು ಬಿಟ್ಟು ಕೊಡಿ ಅಂತ ಹೇಳಿ ಬೇಡಿದ್ರು ಬ್ರಿಟಿಷರ ಜೊತೆಯಲ್ಲಿ और बेड़ परणामी कंडीशन प्रकार और जेल और नेन हाकदे गुंड हाकदे लाठी को बिटो जेल दयापालने अर्जी भिक्षे अर्जी ब्रिटिशर के बरदु कारण और जेल बिटो 1924 नंतर स्वतंत्र संग्राम होराटली कड़े सार्वर्कर ದೇಶಕ್ಕಾಗಿ ಹೋರಾಟ ಮಾಡಿದನು ಎಲ್ಲಿ ಅದು ಒಂದು ಉದಾಹರಣೆ ಅಂತ ಅವರು ತೋರಿಸಬೇಕು ಒಂದು ಉದಾಹರಣೆ ಆಫ್ಟರ್ 19 ಜೈಲ್ ಇಂದ ಬಂದ ನಂತರ ಅವರು ನಾನು ಜೈಲ್ ಅಲ್ಲಿ ಇದ್ದೆ ನನಗೆ ಪೆನ್ಷನ್ ಕೊಡಬೇಕು ಅಂತ ಹೇಳಿ ಬ್ರಿಟಿಷರ ಕೆಚ್ಚರಿಗೆ ಹೋಗಿ ದಮ್ಮಾಯದಕ್ಕೆ ಹಾಕಿದ್ರಲ್ಲದೆ 1924 ನಂತರ ಒಂದೇ ಒಂದು ಸ್ವತಂತ್ರ ಸಂಗ್ರಾಮದ ಹೋರಾಟದಲ್ಲಿ ಭಾಗವಹಿಸಿದ ಒಂದು ಇತಿಹಾಸ ನಮ್ಮ ಇತಿಹಾಸ ಪುಸ್ತಕ ನಮಗೆ ಅದು ಸಿಕ್ಕಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿರುವಂತ ಪ್ರಶ್ನೆ ಏನು ಅಂತ ಹೇಳಿದ್ರೆ ಸ್ವತಂತ್ರ ಹೋರಾಟ ಮಾಡಿ ಬ್ರಿಟಿಷರ ವಿರುದ್ಧ ಅಂಡಮಾನ್ ಜೈಲಿಗೆ ಹೋಗಿ ಅಲ್ಲಿ ನೇಣಿಗೆ ಸತ್ತವರು ಗುಂಡಿಗೆ ಸತ್ತವರು ಶಿಕ್ಷೆಗಳ ಪಟ್ಟು ಸತ್ತವರು ಹುತಾತ್ಮರ ದೇಶಪ್ರೇಮಿಗಳ ಅತ ಬ್ರಿಟಿಷರಿಗೆ ದಯಪಾಲನೆ ಮತ್ತು ಭಿಕ್ಷೆ ಬೇಡ ಅಂತ ಪತ್ರ ಬರೆದು ನಾನು ನಿಮ್ಮ ಜೊತೆ ನಾವು ನಿಮ್ಮ ಹೋರಾಟ ಮಾಡೋದಿಲ್ಲ ಅಂತ ಹೇಳಿ ಹೊರಗೆ ಬಂದು ಯಾವುದು ಸಂಘ ಭಾಗವಹಿಸಲಿಲ್ಲ ಅಲ್ಲ ಅವರು ಹುತಾತ್ಮ ದೇಶಪ್ರೇಮ ತೀರ್ಮಾನ ಮಾಡಬೇಕು ಆ ಕೆಲ ದಟ್ಸ್ ಐಡಿಯಾಲಜಿಕಲ್ ಫೈಟ್ ನಮ್ದು ಅವರದು ಇದರ ಬಗ್ಗೆ ಚರ್ಚೆ ಆಗಲಿ ನೇವರು ಅವರು ದಯಪಾಲನೆ ಪತ್ರ ಯಾರಿಗೆ ಬರೆದ್ರು ಅಂತ ಹೇಳಿದ್ರೆ ಅವರವರ ಹೆಂಡತಿಗೆ ಬರ್ದಿದ್ರು ಏನಂತ ಹೇಳಿದ್ರೆ ನಾನು ಈಗ ಜೈಲಲ್ಲಿ ಇದ್ದೇನೆ ನಾನು ಬ್ರಿಟಿಷರಿಗೆ ನಾನು ಬಿಡ್ಲಿಕ್ಕೆ ನಾನು ಕೇಳ್ತಾ ಇಲ್ಲ ಬ್ರಿಟಿಷರ್ ನನ್ನ ಜೈಲಿಂದ ಬಿಟ್ರೆ ನಾನು ನಿನ್ನನ್ನು ಬಂದು ನೋಡ್ತೇನೆ ನಾವು ನನ್ನ ಕೈ ಬಿಡದೆ ನನ್ನನ್ನು ಜೈಲಿಂದ ಬಿಡದೆ ನಾನು ಇಲ್ಲಿ ಸತ್ತರೆ ನನಗೆ ಬಂದು ನೋಡ್ಲಿಕ್ಕೆ ಆಗೋದಿಲ್ಲ ನನ್ನ ಶಮಿಸು ಬಿಡ ಅಂತ ಹೇಳಿ ನೆಹರು ಅವರು ಅವರ ಹೆಂಡತಿಗೆ ಬರೆದಂತ ಪತ್ರ ಇದೆ ಅದು ನೆಹರು ಮತ್ತು ಸರ್ವರ್ಕ್ ಇರುವಂತ ವ್ಯತ್ಯಾಸ ಸರ್ವರ್ಕರ್ ಅವರು ಬ್ರಿಟಿಷರಿಗೆ ಕ್ಷಮಾಪಣೆ ಪತ್ರ ಬರೆದ್ರೆ ನೆಹರು ಅವರು ತನ್ನ ಹೆಂಡತಿಗೆ ಕ್ಷಮಾಪಣೆ ಪತ್ರ ಬರ್ತಾರೆ ಇವತ್ತು ಬಿಜೆಪಿ ಅವರು ಇಷ್ಟೆಲ್ಲ ಮಾತಾಡುವವರು ಮೊನ್ನೆ ಸ್ವತಂತ್ರ ಹೋರಾಟದಲ್ಲಿ ಇಷ್ಟು ವರ್ಷ ಜೈಲಲ್ಲಿ ಇದ್ದುಕೊಂಡು ಐದರಲ್ಲಿ ದೇಶಕ್ಕೆ ಇಡೀ ಆಸ್ತಿ ಬರದಂತ ನೆಹರುನ ಫೋಟೋದಿಂದ ಬಿಡ್ತಾರಲ್ಲ ಯಾವ ಉದ್ದೇಶ ಇದ್ಯಾ ಉದ್ದೇಶದಿಂದ ಸರಿ ಅದು ಅಲ್ಲ ನಮಗೆ ಒಳ್ಳೆದಾಯ್ತು ಯಾರ್ಯಾರ ಜೊತೆಲಿ ಇವರೊಂದು ಫೋಟೋ ಇಲ್ಲದಿರೋದು ಇವರಿಗೆ ಹೆಸರು ಗಣದ ಗೌರವ ಕಡಿಮೆ ಆಗ್ತಿತ್ತು ಅದು ಬೇರೆ ಪ್ರಶ್ನೆ ಯಾಕೆ ಒಂದು ಸರ್ಕಾರ ಯಾಕೆ ಮಾಡಬೇಕು ಯಾರು ಅವರು ಇವರಿಗೆ ಸಂಬಂಧಪಡೋದು ಏನ ಮಾಡಬಹುದು ಆಸ್ ಅ ರೆಸ್ಪಾನ್ಸಿಬಲ್ ಗವರ್ನಮೆಂಟ್ ಅವರು ಹೇಗೆ ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಡಬಹುದು ವಾಟ್ ಇಸ್ ದರ್ ಇಂಟೆನ್ಷನ್ ಅಂಡ್ ವಾಟ್ ಇಸ್ ದ ಮೆಸೇಜ್ ಅವರು ಕೊಡ್ತಾರೆ ಏನಿರಬೇಕು ಅದೇನು ಈ ಬಿಜೆಪಿ ಬಂದಾಗ ಮಾತ್ರ ಧರ್ಮ ದಂಗಲು ಸ್ಟಾರ್ಟ್ ನಿಮ್ಮ ಬಿಸಿನೆಸ್ ಅಲ್ಲಿ ಸ್ಟಾರ್ಟ್ ಜಟಕ ಮಟಕ ಅಂತ ಸ್ಟಾರ್ಟ್ ಇನ್ನೊಂದು ಸ್ಟಾರ್ಟ್ ಅದೇನು ಬೇರೆವರ ಇದಾಗಿರಲಿಲ್ಲ ಈ ಬ್ಯಾನರ್ ಪೋಸ್ಟರ್ ಫ್ಲೆಕ್ಸ್ ಸ್ಟಾರ್ಟ್ ಯಾರ್ ಇಸ್ ಇಟ್ ಅನ್ ಅಜೆಂಡಾ ಹೂ ಇಸ್ ಬ್ರಿಂಗಿಂಗ್ ಅಪ್ ದಿಸ್ ಯಾಕೆ ಕಡಿವಾಣ ಹಾಕೋದಿಲ್ಲ ಯಾಕೆ ಈ ರೀತಿಯ ಪೋಸ್ಟರ್ ಗಳನ್ನು ತೆಗಿ ಅವರಿಗೆ ಹೆದರಿಕೆ ಇಲ್ಲ ಬೆಂಗಳೂರಲ್ಲಿ ಹೋಗ್ತಾರೆ ಟಿಪ್ಪು ಸುಲ್ತಾನ್ ತೆಗಿತಾರೆ ಇಲ್ಲಿ ಹೋಗ್ತಾರೆ ಇವರು ಸರ್ವರ್ ತೆಗಿತಾರೆ ಈ ತೆಗಿ ಅವರಿಗೆ ಹೆದರಿಕೆ ಇಲ್ಲ ಪೊಲೀಸದು ಲೆಟ್ ನಾವು ಇದನ್ನ ತೆಗೆದವರು ನಾವು ಬೆಂಬಲ ನಾವು ಹೇಳಿದೇವಾ ನಾವೇನಿಲ್ಲದೆ ತೆಗೆದದು ಸರಿಯಲ್ಲ ತೆಗೆದವರು ನಮ್ಮದು ಬೆಂಬಲ ಇಲ್ಲ ಇದೇ ರಾಜ್ಯದಲ್ಲಿ ಯಾರೇ ಯಾರದೇ ಬ್ಯಾನರ್ ಪೋಸ್ಟರ್ ಅನ್ನು ಅಧಿಕೃತವಾಗಿ ಫ್ಲಾಗ್ ನಮ್ಮ ಪರ್ಮಿಷನ್ ತಕೊಂಡು ಸದ್ದುದ್ದೇಶದಿಂದ ಹಾಕಿದ ಯಾರು ತೆಗೆಯಂತ ಯಾಕೆ ತೆಗಿಬೇಕು ನಾನು ಕೇಳ ವಾಟ್ ಇಸ್ ದಿ ಗವರ್ನಮೆಂಟ್ ಡೂಯಿಂಗ್ ಕಣ್ಣು ಮುಚ್ಚಿ ನೀ ಯಾಕೆ ಕೂತ್ಕೊಂಡಿದ್ದೀರಿ ಬೆಂಗಳೂರಿನಲ್ಲಿ ನೀವು ತೆಗೆದಾಗ ಕಠಿಣ ಕ್ರಮ ತಕೊಂಡಿದ್ರೆ ಇವರಿಗೆ ಎದರಿಗೆ ಆಗ್ತಿತ್ತು ಇಲ್ಲಿ
ಅಲ್ಟಿಮೇಟ್ಲಿ ಇಟ್ ಇಸ್ ಎ ಕಂಪ್ಲೀಟ್ ಫೇಲ್ಯೂರ್ ಆಫ್ ದಿ ಗವರ್ನಮೆಂಟ್ ರಾಜ್ಯದ ಜನತೆ ನೆಮ್ಮದಿಯಿಂದ ಇರಬೇಕಾ ಬಿಜೆಪಿ ಸರ್ಕಾರ ಕಿತ್ತು ಬಿತ್ತಬೇಕು ಇಲ್ಲದ ನೆಮ್ಮದಿ ಇರಲಿಕ್ಕೆ ಸಾಧ್ಯವೇ ಇಲ್ಲ ಇದು ಇವತ್ತು ಸಾಧಾರಣ ಜನರಿಗೆ ಎಲ್ಲರಿಗೂ ಕೂಡ ಇವತ್ತು ಇದರ ಬಗ್ಗೆ ಇವತ್ತು ಗೊತ್ತಾಗಿದೆ ಇದೀಗ ನಾವು ಪರಿಸ್ಥಿತಿಯಲ್ಲಿ ಇವತ್ತು ಇದ್ದೇವೆ ಅವರಿಗೆ ಯಾದು ಹೇಳಿದ ಮಾತು ಸರಿ ಕಾಣಲಿಲ್ಲ ಸರಿಯಲ್ಲ ಅರೆ ಅದನ್ನ ಪ್ರಶ್ನೆ ಮಾಡಲಿಕ್ಕೆ ಪ್ರಜಾಪ ಬೇರೆ ವೇದಿಕೆ ಇದೆ ಬೇರೆ ಅವಕಾಶಗಳಿದೆ ಅಲ್ಲಿ ಮುಂದೆ ಹೋಗಿ ಚರ್ಚೆ ಮಾಡಬಹುದು ಅದನ್ನ ಬಿಟ್ಟು ರಸ್ತೆ ಮಧ್ಯೆ ಹೋಗುವಾಗ ಪ್ರತಿಭಟನೆ ಮಾಡೋದು ಮೊಟ್ಟೆ ಬಿಸಾಡೋದು ಪೇಪರ್ ಬಿಸಾಡೋದು ಅಂತ ಹೇಳಿದ್ರೆ ಇದ ಒಂದು ಪ್ರಶ್ನೆ ಮಾಡಲಿಕ್ಕೆ ಇರುವಂತದ್ದು ಯಾರಾದರೂ ಸ್ಟೇಟ್ಮೆಂಟ್ ಕೊಟ್ರೆ ಅದರ ಬಗ್ಗೆ ಇದು ಡಿಸ್ಕಸ್ ಮಾಡಿ ಈ ರೀತಿ ಇರುದಾ ಇದನ್ನೆಲ್ಲ ನಿಭಾಯಿಸಬೇಕದು ಯಾರು ಗವರ್ನಮೆಂಟ್ ಅಲ್ವಾ ಸೋ ಜನರಿಗೆ ಇವತ್ತು ಬಲ ಸ್ಪಷ್ಟವಾಗ್ತಾ ಇವತ್ತು ಬಂದಿದೆ ಬಿಜೆಪಿ ಕಡೆ ಏನಾಗಿದೆ ಅವ್ರು ಗೊತ್ತಿದೆ ನೆಕ್ಸ್ಟ್ ಅಧಿಕಾರಕ್ಕೆ ಬರುವುದಿಲ್ಲ ಮೂರು ಸರ್ವೆ ಮಾಡಿದ್ರೂ ಕೂಡ ಗೊತ್ತಾಗಿದೆ ಇದು ಬರಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ಸಿದ್ದರಾಮಯ್ಯನವರ ಮತ್ತು ಕಾಂಗ್ರೆಸ್ ಪಕ್ಷದ ನಾಯಕರ ಮೇಲೆ ಭಯ ಭಯದಿಂದಾಗಿ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.